ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳ ಪೈಕಿ ವರ್ಣ ಕ್ಷೇತ್ರ ಕೂಡ ಒಂದು ದಿನೇ ದಿನೇ ರಂಗೇರ್ತಾ ಇದೆ ವರ್ಣದ ಅಖಾಡ ಬಿಕಾಸ್ ಅಲ್ಲಿ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ರಂಗೇರಿರುವಂತದ್ದು ಅವರನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲೇ ಬಿಜೆಪಿ ಪ್ಲಾನ್ ಮಾಡ್ಕೊಂಡು ಸೋಮಣ್ಣ ಅವರನ್ನ ನಿಲ್ಲಿಸಿರುವಂತದ್ದು ಸೋ ಹೀಗಾಗಿ ಸಹಜವಾಗಿ ಸಿದ್ದರಾಮಯ್ಯ ಅವರಿಗೆ ನಿದ್ದೆಗೆಡಿಸಿದೆ ಅದು ಬಿಕಾಸ್ ನಾನು ಈಜಿಯಾಗಿ ಗೆಲ್ಲಬಹುದು ಅಂತಿದ್ದರೂ ಕೂಡ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದಾದಂತ ಚಾನ್ಸಸ್ ರಾಜಕಾರಣದಲ್ಲಿದೆ ಸೋ ಹೀಗಾಗಿ ಕೊದ್ದು ಅವರೇ ಮಾನಿಟರಿಂಗ್ ಅನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅಂತ ಹೇಳಲಾಗ್ತಾ ಇರುವಂತದ್ದು ವರ್ಣ ಕ್ಷೇತ್ರದಲ್ಲಿ ಹಾಗೆ ಹಾಲಿ ಶಾಸಕರು ಇರುವಂತದ್ದು ಅವರ ಪುತ್ರನೇ ಯತೀಂದ್ರ ಸಿದ್ದರಾಮಯ್ಯ ಅವರು ಸೋ ಹೀಗಾಗಿ ಎಲ್ಲದರ ಜವಾಬ್ದಾರಿಯನ್ನ ಯತೀಂದ್ರ ಅವರೇ ಒತ್ತುಕೊಂಡಿದ್ದಾರೆ ಆದರೂ ಕೂಡ ಸಿದ್ದರಾಮಯ್ಯ ಅವರು ಕೂಡ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದೇನೋ ಅಂತ ಪ್ರತಿದಿನನೂ ಕೂಡ ಅಲ್ಲಿನ ರಿಪೋರ್ಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನುವಂತದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇದೆ 2008 13 ಮತ್ತೆ 18 ಈ ಮೂರರ ಸಂದರ್ಭದಲ್ಲೂ ಕೂಡ ಒಂದು ಎರಡು ಬಾರಿ ಸಿದ್ದರಾಮಯ್ಯ ಅವರು ಗೆದ್ದಿದ್ರು ಒಂದು ಬಾರಿ ಯತೀಂದ್ರ ಸಿದ್ದರಾಮಯ್ಯ ಅವರು ಗೆದ್ದಿದ್ರು ಈ ಬಾರಿ ಗೆದ್ದು ಮತ್ತೆ ತನ್ನ ಅದೃಷ್ಟ ಕ್ಷೇತ್ರದಲ್ಲಿ ಗೆದ್ದುಬಿಟ್ಟು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಕನಸನ್ನ ಕಾಣ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನ್ ಪಟೇಲ್ ವರ್ಣ ಸಿದ್ದರಾಮಯ್ಯ ಅವರ ಅದೃಷ್ಟದ ಕ್ಷೇತ್ರ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲೇ ಸೋಮಣ್ಣ ಅವರನ್ನ ಕಣಕ್ಕಿಳಿಸಿರುವಂತದ್ದು ಸೋ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಯಾವ ರೀತಿಯಾದಂತ ಒಂದು ಮಾನಿಟರಿಂಗ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಬಿಕಾಸ್ ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ ಚಾಮುಂಡೇಶ್ವರಿಯ ಒಂದು ಸೋಲು ಅವರಿಗೆ ಪಾಠ ಕಲಿಸಿದೆ ಖಂಡಿತವಾಗಿಯೂ ಪೃಥ್ವಿ ಎಲ್ಲೊಂದು ಕಡೆ ವರ್ಣ ಕ್ಷೇತ್ರ ಎಲ್ಲೊಂದು ಕಡೆ ಸುಲಭವಾಗಿ ಗೆಲ್ಬೋದು ಯಾವುದೇ ರೀತಿಯ ತಲೆಬಿಸಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಲೆಕ್ಕಾಚಾರ ಹಾಕಿದರು ಆದರೆ ಭಾರತೀಯ ಜನತಾ ಪಕ್ಷ ಕೊನೆ ಗಳಿಗೆಯಲ್ಲಿ ಸೋಮಣ್ಣರವರನ್ನು ಕೂಡ ಅಲ್ಲಿ ಅಭ್ಯರ್ಥಿಯನ್ನು ಹಾಕುವ ಮುಖಾಂತರ ಸಿದ್ದರಾಮಯ್ಯನವರಿಗೆ ಎಲ್ಲೊಂದು ಕಡೆ ಅವರ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿರುವಂಥದ್ದು ಈಗಾಗಲೇ ಇಡೀ ರಾಜ್ಯಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡಿರುವಂತೆ ಸಿದ್ದರಾಮಯ್ಯನವರು ಪ್ರಚಾರವನ್ನು ಮಾಡ್ತಿದ್ದಾರೆ ಆದರೆ ಪ್ರತಿದಿನ ಕೂಡ ಅವರಿಗೆ ವರ್ಣ ಕ್ಷೇತ್ರದೇ ಹೆಚ್ಚು ತಲೆಬಿಸಿ ಮತ್ತು ಟೆನ್ಷನ್ ಆಗ್ತಿರೋದು ಅಂತ ಹೇಳಲಾಗ್ತಿದೆ ಯಾಕಂತೇಳಿದ್ರೆ ವರ್ಣ ಕ್ಷೇತ್ರದಲ್ಲಿ ಒಂದು ಕಡೆ ಸಂಘ ಪರಿವಾರ ತನ್ನದೇ ಆದ ಒಂದು ಟೀಮು ಕೆಲಸ ಮಾಡ್ತಿರುವಂಥದ್ದು ಇದರ ನಡುವೆ ಸಾಮಾಜಿಕ ಮಾಧ್ಯಮಗಳು ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಸಿದ್ದರಾಮಯ್ಯವ್ರನ್ನ ಸೋಲಿಸ್ಬೇಕಂತೇಳಿ ಅಲ್ಲಿ ಬಿಜೆಪಿ ಅನೇಕ ನಾಯಕರುಗಳು ವರ್ಣ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನು ಮಾಡ್ತಿರುವಂಥದ್ದು ಇದರ ಬೆನ್ನಲ್ಲೇ ವಿ ಸೋಮಣ್ಣ ಕೂಡ ಕ್ಷೇತ್ರವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು ಸಾಲದಕ್ಕೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಸೇರಿದಂತೆ ಅನೇಕರು ಕೂಡ ಸಿದ್ದರಾಮಯ್ಯವರನ್ನ ವರ್ಣ ಕ್ಷೇತ್ರದಲ್ಲಿ ಮಣ್ಣು ಮುಗಿಸ್ಬೇಕು ಅವ್ರನ್ನ ಸೋಲಿಸ್ಬೇಕಂತೇಳಿ ಪಣ ತಟ್ಟಿರುವಂಥದ್ದು ಇದರ ನಡುವೆ BSP ಮತ್ತು JDS ಕೂಡ ಅಭ್ಯರ್ಥಿಗಳನ್ನ ಹಾಕಿರುವಂಥದ್ದು ಇದು ಸಿದ್ದರಾಮಯ್ಯವರನ್ನ ನಿದ್ದೆಗೆಡಿಸಿರುವಂಥದ್ದು ಬಿಜೆಪಿಯ ಬಿರುಸಿನ ಪ್ರಚಾರ ಅವ್ರನ್ನೆಲ್ಲ ಒಂದು ಕಡೆ ವರ್ಣ ಕ್ಷೇತ್ರ ಗೆಲುವು ಅನ್ನೋದು ಸುಲಭದ ತುತ್ತಲ್ಲ ಅಂತೇಳಿ ಅವರು ಲೆಕ್ಕಾಚಾರಕ್ಕೆ ಬಂದಿರುವಂಥದ್ದು ಇದೇ ಕಾರಣಕ್ಕಾಗಿ ಪ್ರತಿದಿನ ಅವರು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಯಾಕಂತೇಳಿದ್ರೆ ಯತೀಂದ್ರ ಸಿದ್ದರಾಮಯ್ಯವರೇ ಇಡೀ ಕ್ಷೇತ್ರವನ್ನು ಉಸ್ತುವಾರಿಯನ್ನು ನೋಡ್ಕೊಳ್ತಿರುವಂಥದ್ದು ಪ್ರಚಾರದ ಎಲ್ಲ ಜವಾಬ್ದಾರಿನ ಅವರೇ ಹೊತ್ಕೊಂಡಿರುವಂಥದ್ದು ಹಾಗಾಗಿ ಬೆಳಿಗ್ಗೆ ಮತ್ತು ರಾತ್ರಿ ಸಿದ್ದರಾಮಯ್ಯವರು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರ ಬಳಿ ಇಡೀ ಕ್ಷೇತ್ರದ ಚುನಾವಣಾ ಪ್ರಚಾರ ಇರಬಹುದು ಮತ್ತು ಬಿಜೆಪಿ JDSನ ಚುನಾವಣಾ ಪ್ರಚಾರಗಳು ಅಲ್ಲಿ ಪ್ರತಿದಿನದ ರಾಜಕೀಯ ಬೆಳವಣಿಗೆಗಳು ಮತ್ತು ಅಲ್ಲಿ ಜನರ ಒಂದು ಅವರ ಅಭಿಪ್ರಾಯಗಳು ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ ಇಷ್ಟೇ ಅಲ್ಲ ಜೊತೆಗೆ ವರ್ಣ ಕ್ಷೇತ್ರದಲ್ಲಿ ಅವರಿಗೆ ಗೊತ್ತಿರತಕ್ಕಂಥ ಸ್ನೇಹಿತರು ಮತ್ತು ಅಲ್ಲಿ ವರ್ಣ ಕ್ಷೇತ್ರದ ಪ್ರತಿ ಹೋಬಳಿಯ ಅನೇಕ ನಾಯಕರುಗಳೊಂದಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ದೂರವಾಣಿ ಮುಖಾಂತರ ಚರ್ಚೆಯನ್ನು ನಡೆಸ್ತಿರುವಂಥದ್ದು ಒಂದಷ್ಟು ಸ್ಟ್ರಾಟಜಿಯನ್ನು ಕೊಡ್ತಿರುವಂಥದ್ದು ಮತ್ತು ಎಲ್ಲೊಂದು ಕಡೆ ವಿರೋಧಿಗಳಿಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಮತ್ತು ಭರತ ಪ್ರಚಾರ ಆಗಿರಬೇಕು ಯಾವ ಕ್ಷೇತ್ರದಲ್ಲಿ ಆಯಾ ಕ್ಷೇತ್ರದಲ್ಲಿ ಮತ್ತು ಹೋಬಳಿಯವಾರು ಮತ್ತು ಕೆಲವೊಂದು ಕಡೆ ಏನು ಮತ ಬ್ಯಾಂಕನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೇಕು ಎಂಬುದರ ಬಗ್ಗೆ ಚರ್ಚೆಯನ್ನು ನಡೆಸಿರುವಂಥದ್ದು ಆ ಮುಖಾಂತರ ಎಲ್ಲ ಒಂದು ಕಡೆ ವಿ ಸೋಮಣ್ಣ ಅವರ ಸ್ಪರ್ಧೆ ಮಾಜಿ ಮುಖ್ಯಮಂತ್ರಿ ಹಾಗೂ ಅಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯವರನ್ನ ನಿದ್ದೆಗೆಡಿಸುವುದು ಸತ್ಯ ಇದೇ ಕಾರಣಕ್ಕಾಗಿ ಇಡೀ ಕ್ಷೇತ್ರದ ಮಾನಿಟರಿಂಗ್ ಖುದ್ದು ದಿನಕ್ಕೆ ಎರಡು ಬಾರಿ ಮಾಡ್ತಿರುವಂಥದ್ದು ಪೃಥ್ವಿ ಓಕೆ ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ